ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಅವಲ್ಲಬೆಟ್ಟ ಪ್ರಕೃತಿ ಸೌಂದರ್ಯಕ್ಕೆ ತುಂಬಾನೇ ಹೆಸರುವಾಸಿ. ಅಲ್ಲಿರುವ ಸೆಲ್ಫಿ ಬಂಡೆಯಂತೂ ಇನ್ನೂ ಫೇಮಸ್. ಮೊನಚಾದ ಸೆಲ್ಫಿ ಬಂಡೆ ಮೇಲೆ ನಿಂತು ರೀಲ್ಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದರೆ ಸಾಕು, ಸಿಕ್ಕಾಪಟ್ಟೆ ವ್ಯೂಸ್ ಅಂಡ್ ಲೈಕ್ಸ್ ಬಂದು ಫೇಮಸ್ ಆಗ್ತಿದ್ರು. ಹಾಗಾಗಿ ಅದ್ಯಾಕೋ ಏನೋ ಯುವಕ ಯುವತಿಯರ ರೀಲ್ಸ್ ಹುಚ್ಚಾಟ ಅತಿರೇಕಕ್ಕೆ ಹೋಗಿತ್ತು. ಪ್ರಾಣದ ಮೇಲಿನ ಹಂಗನ್ನು ತೊರೆದು ಡ್ಯಾನ್ಸ್ ಮಾಡುವುದು, ಬಂಡೆಯ ಚೂಪಾದ ತುದಿಯನ್ನು ಹಿಡಿದು ಡಿಪ್ಸ್ ಹೊಡೆದು ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡೋರ ಸಂಖ್ಯೆ ಹೆಚ್ಚಾಗಿತ್ತು. ಇದರ ಬಗ್ಗೆ ಎಂಎಂಟಿವಿ ವಾಹಿನಿ ವಿಸ್ತೃತ ವರದಿ ಬಿತ್ತರಿಸಿ ಅರಣ್ಯ ಇಲಾಖೆ ಮತ್ತು ಪೊಲೀಸರ ಗಮನ ಸೆಳೆದಿತ್ತು. ನಮ್ಮ ವರದಿಗೆ ಚಿತ್ತ ಚಿಕ್ಕಬಳ್ಳಾಪುರ ಪೊಲೀಸರು ಚೂಪಾದ ಬಂಡೆ ಹಿಡಿದು ಡಿಪ್ಸ್ ಹೊಡೆದ ರೀಲ್ಸ್ ಶೂರರನ್ನು ಅರೆಸ್ಟ್ ಮಾಡಿ ಬುದ್ಧಿ ಕಲಿಸಿದ್ದಾರೆ. ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಅವಳಬೆಟ್ಟದಲ್ಲಿ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಿದ್ದೆ. ಅದು ಪ್ಲೇಸ್ ಭಾಳ ಡೇಂಜರ್ ಐತಿ ಅಂತಲ್ಲೆಲ್ಲ ರೀಲ್ಸ್ ಮಾಡಬಾರ್ದು. ಆ್ಯಕ್ಚುಲಿ ಕೆಳಗೆ ಭಾಳ ಡೀಪ್ ಇರೋದ್ರಿಂದ ಏನರ ಬಿದ್ದರೆ ಹೆಚ್ಚು ಕಮ್ಮಿ ಆಗುವಂಥ ಚಾನ್ಸಸ್ ಇರ್ತಾವೆ. ಅದ್ರ ಸಲುವಾಗಿ ಒಬ್ರು ಮಾಡ್ಯಾರ ಅಂತೇಳಿ ಯಾರು ಆತನ ರೀತಿ ಮಾಡ್ಕೋಬೇಡ್ರಿ. ಅದು ಈಗ ನಾ ಮಾಡಿದ್ದು ತಪ್ಪಂತ ನನಗೆ ಈಗ ಅರಿವಾಗೈತಿ. ಅದ್ರ ಸಲುವಾಗಿ ನಾ ಈಗ ಎಲ್ಲರಿಗೆ ವಿನಂತಿ ಮಾಡ್ಕೊಳ್ಳೋ ಸಲುವಾಗಿ ವಿಡಿಯೋ ಮಾಡತ್ತೀನಿ. ಅಂಥ ಜಾಗಕ್ಕೆ ಯಾರು ಹೋಗಿ ಸುಮ್ಮ ಹಾಗೆ ನೋಡೋದು ಬರೋದು ಅಷ್ಟೇ ಮಾಡ್ರಿ. ಅಲ್ಲೇನು ಹೆಚ್ಚು ಕಮ್ಮಿ ಮಾಡಲಾರ್ದೆ ನಿಮ್ಮ ಜೀವ ಕಾಯ್ಕೊಂಡು ಸ್ವಲ್ಪ ಮನೆಯಾಗನವ್ರಿಗೆ ಸ್ವಲ್ಪ ಮನೆಯವ್ರ ನಿಮ್ಮ ಇಟ್ಟಿರೋ ನಂಬಿಕೆಯನ್ನು ಉಳಿಸ್ಕೊಂಡು ಚೆನ್ನಾಗಿ ಹೋಗಿ ವಾಪಸ್ ಚೆನ್ನಾಗಿ ಬರ್ರಿ ಅಂತ ಕೇಳ್ಕೊತೀನಿ. ಇನ್ನು ಅವಲಬೆಟ್ಟದಲ್ಲಿ ಸೆಲ್ಫಿ ಬಂಡೆ ಮೇಲೆ ಸೆಲ್ಫಿ ಶೂರರ ಸಾಹಸ ಕಂಡ ಪೊಲೀಸರು ಸೆಲ್ಫಿ ಬಂಡೆ ಕಡೆ ಹೋಗುವ ಮಾರ್ಗಕ್ಕೆ ಅಡ್ಡಲಾಗಿ ಬೃಹತ್ ಗೋಡೆಯೊಂದನ್ನು ನಿರ್ಮಾಣ ಮಾಡಿದ್ದಾರೆ. ಇನ್ನು ಮುಂದೆ ಅವಲಬೆಟ್ಟಕ್ಕೆ ಹೋಗುವ ಪ್ರವಾಸಿಗರಿಗೆ ಕೇವಲ ನರಸಿಂಹಸ್ವಾಮಿ ದೇವರ ದರ್ಶನ ಮತ್ತು ಪ್ರಕೃತಿ ಸೌಂದರ್ಯ ಸವಿಯಲು ಮಾತ್ರ ಅವಕಾಶ ಅಷ್ಟೆ. ರೀಲ್ಸ್ ಉಚ್ಚಾಟಕ್ಕೆ ಸಂಪೂರ್ಣ ಬ್ರೇಕ್ ಹಾಕಲಾಗಿದೆ. ಒಂದು ವೇಳೆ ಪೊಲೀಸರ ಆದೇಶವನ್ನು ಧಿಕ್ಕರಿಸಿ ಸೆಲ್ಫಿ ಬಂಡೆ ಕಡೆ ಹೋದರೆ ಕಂಬಿ ಎಣಿಸುವುದು ಪಕ್ಕಾ ಎಂದಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ. ನೋಡಿ, ಸುಮಾರು ಜಾಗ ನಾವು ನೋಡಿದ್ದೀವಿ, ಆಲ್ ಓವರ್ ಇಂಡಿಯಾ ಈ ಥರ ನಡ್ತಾ ಇದೆ. ಇನ್ಸ್ಟಾಗ್ರಾಮ್ಸ್ ರೀಲ್ಸ್ ಬಗ್ಗೆ, ಯೂಟ್ಯೂಬ್ ಶಾರ್ಟ್ಸ್ ಬಗ್ಗೆ ಹೇಗೆ ಹೇಗೆ ಥರದ್ದು ಆಕ್ಸಿಡೆಂಟ್ಸ್ ಆಗಿದೆ. ಸುಮಾರು ಟೈಮ್ಸ್ ಸೆಲ್ಫಿ ವಗೈರೆ ತಗೊಳ್ತಾರೆ, ಆ ಟೈಮ್ಗೆ ಆಕ್ಸಿಡೆಂಟ್ಸ್ ಆಗಿದೆ. ರೈಲ್ವೆ ಆಕ್ಸಿಡೆಂಟ್ಸ್ ಕೂಡ ಆಗಿದೆ, ಮತ್ತು ವೀಲಿ ವಗೈರೆದು ನಾವು ನೋಡ್ತಾ ಇದ್ದೀವಿ, ಅದು ಕೂಡ ಆಕ್ಸಿಡೆಂಟ್ಸ್ ಆಗಿದೆ. ಸೊ ಇದ ತುಂಬ ಇನ್ಕ್ರೀಸ್ ಆಗಿದೆ. ಯಂಗ್ಸ್ಟರ್ಸ್ ಎಲ್ಲರೂ ಸೋಷಲ್ ಮೀಡಿಯಲ್ಲಿ ಅವರಿಗೆ ಒಂದು ಥರದ್ದು ಫೇಮ್ ಸಿಗ್ತಾ ಇದೆ, ಫೇಮಸ್ ಆಗ್ತಾ ಇದ್ದಾರೆ ಅವರು. ತು ಈ ಕಾರಣ ಬಗ್ಗೆ ಆ ಜಾಗಗೆ ಅವರು ಅಟ್ರ್ಯಾಕ್ಟ್ ಆಗ್ತಾ ಇದ್ದಾರೆ. ಸೊ ಬಟ್ ಟೋಟ್ಲಿ ರಾಂಗ್ ಇದೆ, ಟೋಟ್ಲಿ ರಾಂಗ್ ಪ್ರೆಸಿಡೆಂಟ್ ಸೆಟ್ ಆಗ್ತಾ ಇದೆ ಬೇರೆ ಎಲ್ಲ ಯಂಗ್ಸ್ಟರ್ಸ್ ಬಗ್ಗೆ ಕೂಡ. ಯಾಕೆ ಅವರು ಕೂಡ ನೋಡಿಕೊಂಡು ಅದೇ ಥರ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಅದನ್ನು ನಾವು ಸ್ಟಾಪ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಈಗ ನಾವು ಆಲ್ರೆಡಿ 2 ಕೇಸಸ್ ಮಾಡಿದ್ದೀವಿ, ಇನ್ನೊಂದು 3 ಕೇಸಸ್ ಮಾಡಿದ್ದೀವಿ. ಒಂದು ಗುಡಿಬಂಡೆ ಅಲ್ಲಿ ಆಗಿದೆ, ಒಂದು ಬಾಗೇಪಲ್ಲಿಯಲ್ಲಿ ಆಗಿದೆ, ಒಂದು ನಂದಿ ಸ್ಟೇಷನಲ್ಲಿ ಆಗಿದೆ. ಮತ್ತು ರೆಗ್ಯುಲರ್ ಆಗಿ ನಾವು ಸರ್ಚ್ ಮಾಡ್ತಾ ಇದ್ದೀವಿ, ಈ ಥರದ್ದು ಏನಾದರೂ ಮಾಹಿತಿ ಸಿಗುತ್ತೆ ತೊ ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ. ಒಟ್ಟಾರೆ ಅವಲಬೆಟ್ಟದಲ್ಲಿ ಪ್ರವಾಸಿಗರ ಹುಚ್ಚಾಟದ ಬಗ್ಗೆ ಎಂಎಂಟಿವಿ ವರದಿ ಮಾಡಿ ಅಧಿಕಾರಿಗಳ ಗಮನ ಸೆಳೆದಿತ್ತು. ಇನ್ನು ಮುಂದೆ ಪ್ರವಾಸಿಗರು ಅವಲಬೆಟ್ಟಕ್ಕೆ ಹೋಗಿ ಸೆಲ್ಫಿ ಬಂಡೆ ಮೇಲೆ ನಿಂತು ರೀಲ್ಸ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡೋಣ ಅಂದುಕೊಂಡಿದ್ರೆ ಆ ಆಸೆಯನ್ನು ಹಿಂದೆ ಬಿಟ್ಟು ಬಿಡಿ. ಕಳವರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.